ನಮಸ್ಕಾರ. ಇಂದು ಬಲಿಪಾಡ್ಯಮಿ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಆಸೆಯಿಂದ ರಾಕ್ಷಸರು ದೇವತೆಗಳಷ್ಟು ಅವರು ಎಷ್ಟು ಕಷ್ಟಪಟ್ಟು ದುಡಿದರೂ ಶ್ರೀಹರಿಯ ಮಾಯೆಯಿಂದ ಅದು ದೇವತೆಗಳಿಗೆ ಮಾತ್ರ ಸಿಕ್ತು. ಆಶಾಭಂಗವನ್ನು ಹೊಂದಿದ್ದ ರಾಕ್ಷಸರು ಏನು ಮಾಡಿದರು? ಅತ್ಯಂತ ಕ್ರೋಧದಿಂದ ದೇವತೆಗಳ ಮೇಲೆ ಯುದ್ಧ ಮಾಡಿದರು. ರಾಕ್ಷಸರಾಜ ಬಲೀಂದ್ರ ಮಾಯಾಭಿಮಾನವನ್ನೇರಿ ಮಾಯಾ ಯುದ್ಧವನ್ನೇ ಮಾಡಿದ. ಇದನ್ನು ಎದುರಿಸೋಕ್ಕಾಗಲಿಲ್ಲ ದೇವತೆಗಳಿಗೆ. ಅವರೆಲ್ಲ ಶ್ರೀಹರಿಯ ಮೊರೆ ಹೋಗ್ತಾರೆ. ಶ್ರೀಹರಿಯ ಕೃಪೆಯಿಂದ ಮಾಯ ಹರಿದು ಹೋದಾಗ ಬಲೀಂದ್ರನನ್ನು ಇಂದ್ರ ಕೊಲ್ತಾನೆ. ಬಲೀಂದ್ರನ ಯುದ್ಧದಲ್ಲಿ ಸತ್ತದನ್ನು ಕಂಡು ದೇವತೆಗಳ ಧೈರ್ಯ ಜಾಸ್ತಿ ಆಯಿತು, ಇಮ್ಮಡಿ ಆಗುತ್ತೆ. ಅವರು ರಾಕ್ಷಸರನ್ನು ಹುಳುಗಳಂತೆ ಹೊಸಕೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವೇಳೆಗೆ ನಾರದರಲ್ಲಿ ಕಾಣಿಸ್ಕೊಳ್ತಾರೆ. ಅಯ್ಯ ದೇವತೆಗಳೇ, ಬ್ರಹ್ಮದೇವರು ನನ್ನನ್ನು ನಿಮ್ಮ ಬಳಿ ಕಳಿಸಿದ್ದಾನೆ. ನೀವು ಅಮೃತ ಪಡೆದಿದ್ದಾಯಿತು, ಸಕಲ ಐಶ್ವರ್ಯವನ್ನು ಪಡೆದಿದ್ದಾಯಿತು, ಆದರೂ ಸಹ ಈ ಥರ ಯುದ್ಧ ಮಾಡೋದು ಸರಿಯಲ್ಲ ಅಂತ ನಾರದರು ಹೇಳ್ತಾರೆ. ಹೀಗೆ ದೇವತೆಗಳು ಸ್ವರ್ಗಕ್ಕೆ ಹಿಂದಿರುತ್ತಾರೆ. ಇದನ್ನು ಕೇಳಿ ರಾಕ್ಷಸರು ನಾರದ ಮುನಿಯ ಅಪ್ಪಣೆಯಂತೆ ಬಲೀಂದ್ರನ ದೇಹವನ್ನು ಹೊತ್ಕೊಂಡು ತಮ್ಮ ಸ್ವಸ್ಥಾನವಾದ ಅಸ್ತಗಿರಿಗೆ ಹಿಂದಿರುತ್ತಾರೆ. ಅಲ್ಲಿ ರಾಕ್ಷಸರ ಪುರೋಹಿತರು ಶುಕ್ಲಾಚಾರ್ಯರು ಸತ್ತ ಬಲೀಂದ್ರನನ್ನು ತಮ್ಮ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾರೆ. ಅವರ ಉಪಚಾರದಿಂದ ರಾಕ್ಷಸರಾಜನಿಗೆ ಮತ್ತೆ ದೇಹಶಕ್ತಿ ಜ್ಞಾಪಕ ಶಕ್ತಿಯಲ್ಲೇ ಮುಂಚಿನ ಥರನೇ ಬರುತ್ತೆ. ಮಹಾಜ್ಞಾನಿಯಾದ ಬಲೀಂದ್ರನು ಸೋಲು ಗೆಲುವು ಸುಖ ದುಃಖ ಇವೆಲ್ಲ ಪೂರ್ವಜನ್ಮದ ಕರ್ಮ ಅಂದ್ಕೊಂಡು ಸಮಾಧಾನ ಪಡ್ಕೊಳ್ತಾನೆ. ಮುಂದೆ ಶುಕ್ಲಾಚಾರ್ಯರ ಬೆಂಬಲದಿಂದ ಬಲೀಂದ್ರ ವಿಶ್ವಜಿತ್ ತ್ಯಾಗವನ್ನು ಮಾಡ್ತಾನೆ. ಅಲ್ಲಿ ಅಜೇಯನಾಗ್ತಾನೆ. ಮತ್ತೆ ಸ್ವರ್ಗಲೋಕದ ಮೇಲೆ ದಂಡೆತ್ತಿ ಹೋದ. ಬಲೀಂದ್ರನ ಶಂಖಧ್ವನಿಯನ್ನು ಕೇಳೇ ಸ್ವರ್ಗಲೋಕ ನಡುಗಿ ಹೋಗುತ್ತೆ. ದೇವಗುರು ಬೃಹಸ್ಪತಿ ಇಂದ್ರನಿಗೆ ಹೇಳ್ತಾರೆ, ಅಯ್ಯ ಶುಕ್ಲಾಚಾರ್ಯರು ತಮ್ಮ ತಪಸ್ಸನ್ನು ಇವನಲ್ಲಿ ತುಂಬಿ ಕಳಿಸ್ಕೊಟ್ಟಿದ್ದಾರೆ. ಶ್ರೀಹರಿಯ ಹೊರತು ಇನ್ಯಾರು ಇವನನ್ನು ಎದುರಿಸೋಕ್ಕೆ ಸಾಧ್ಯವೇ ಇಲ್ಲ. ನೀನು ನಿನ್ನ ಅನುಯಾಯಿಗಳೊಂದಿಗೆ ತಲೆಮರೆಸ್ಕೊಳ್ಳೋದೊಂದೇ ಉಪಾಯ ನೋಡು ಅಂತ. ಹೀಗೆ ಬಲೀಂದ್ರ ಸ್ವರ್ಗಲೋಕವನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟ. ದೇವತೆಗಳ ಮಾತೆಯಾದ ಅದಿತಿ ದೇವಿ ತನ್ನ ಪತಿ ಕಶ್ಯಪರನ್ನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಡಿಸ್ಕೊಡು ಅಂತ ಬೇಡ್ಕೊಳ್ತಾಳೆ. ಆಗ ಅವರು ಶ್ರೀಹರಿಯನ್ನು ಕುರಿತು ವ್ರತವನ್ನು ಆಚರಿಸು ಅಂತ ಉಪದೇಶ ಮಾಡ್ತಾರೆ. ಅದಿತಿ ಶ್ರೀಹರಿಯನ್ನು ಕುರಿತು ಅವಳು ವ್ರತವನ್ನು ಮಾಡ್ತಾಳೆ. ಅದಿತಿಯ ಭಕ್ತಿಗೆ ಶ್ರೀಹರಿ ಮೆಚ್ಚುತ್ತಾನೆ. ಆಕೆಗೆ ಪ್ರತ್ಯಕ್ಷನಾಗ್ತಾನೆ. ಅಮ್ಮ ದೇವ ಮಾತೆ, ನಿನ್ನ ಬಯಕೆ ಏನು ಅಂತ ನಂಗೆ ಗೊತ್ತು. ನಾನು ನಿನ್ನ ಗಂಡನ ತಪಸ್ಸಿನಲ್ಲಿ ನೆಲೆಸಿ ನಿನ್ನಲ್ಲಿ ಮಗನಾಗಿ ಹುಟ್ಟುತ್ತೇನೆ. ಆಗ ನಿನ್ನ ಮಕ್ಕಳನ್ನು ಕಾಪಾಡ್ತೇನೆ. ನೀನು ಈ ಸಂಗತಿಯನ್ನು ರಹಸ್ಯವಾಗಿಟ್ಕೋ ಅಂತ ಹೇಳಿ ಮಾಯವಾಗ್ತಾನೆ ಶ್ರೀಹರಿ. ಶ್ರೀಹರಿ ಕೊಟ್ಟ ಮಾತಿನಂತೆ ಅದಿತಿ ದೇವಿಯ ಮಗನಾಗಿ ಅವತರಿಸ್ತಾನೆ. ಹಿಂಗಿರುತ್ತೆ, ಆತನ ದೇಹದ ಕಾಂತಿ ಎಷ್ಟಿರುತ್ತೆ ಅಂದರೆ ಕಶ್ಯಪರ ಮನೆಯೆಲ್ಲ ಬೆಳಗತೊಡಗುತ್ತೆ ಅಷ್ಟು. ಅದಿತಿ ದೇವಿ ತನ್ನ ಗಂಡನೊಡನೆ ಆ ಮಗುವಿನ ಸಂತೋಷ ಸಂಭ್ರಮಗಳಿಂದ ನೋಡ್ತಾ ಇರೋ ಥರನೇ ಆ ಮಗು ಪುಟ್ಟ ಬಾಲಕನ ಆಕಾರ ಪಡೆಯುತ್ತೆ. ಆ ಮಗುವಿಗೆ ವಾಮನ ಅಂತ ಹೆಸರಿಡ್ತಾರೆ. ಮುಂದೆ ಬ್ರಹ್ಮಚಾರಿಯಾದ ವಾಮನ ಮೂರ್ತಿ ಬ್ರಹ್ಮ ತೇಜಸ್ಸಿನಿಂದ ಥರ ಬೆಳಗುತ್ತಾ ಬ್ರಹ್ಮ ಋಷಿಗಳಿಗಿಂತ ಹೆಚ್ಚು ಕಾಂತಿಯುಕ್ತನಾಗಿರ್ತಾನೆ. ಈಗ ಶ್ರೀಹರಿ ಬಂದಿರೋದಲ್ಲಿ ವಾಮನ ಅವತಾರಿಯಾಗಿ ಶ್ರೀಹರಿ ಕಶ್ಯಪಾಶ್ರಮದಲ್ಲಿ ಬೆಳೀತಾ ಇರ್ತಾನೆ. ಮೂರು ಲೋಕಗಳ ಸ್ವಾಮಿಯಾಗಿದ್ದ ಬಲಿ ಚಕ್ರವರ್ತಿ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಇದನ್ನು ಕೇಳಿದ ವಾಮನ ಅದನ್ನು ನೋಡೋದಕ್ಕೆ ಹೊರಡ್ತಾನೆ. ನರ್ಮದಾ ನದಿ ತೀರದಲ್ಲಿ ಯಾಗಶಾಲೆಯನ್ನು ಸೇರ್ಕೊಳ್ತಾನೆ. ಒಂದು ಕೈಯಲ್ಲಿ ಕೊಡೆ, ಮತ್ತೊಂದು ಕೈಯಲ್ಲಿ ಕಮಂಡಲು, ಕೊರಳಲ್ಲಿ ಒಂದು ಜನಿವಾರ, ಸೊಂಟದಲ್ಲಿ ಮೌಂಜಿ, ಮೈ ಮೇಲೆ ಉತ್ತರಿಯ, ಇವುಗಳನ್ನೆಲ್ಲ ಧರಿಸಿ ಮಾಡಿದ ಸೂರ್ಯನಂತೆ ತೇಜಸ್ವಿಯಾದ ವಾಮನ ಮೂರ್ತಿಯನ್ನು ನೋಡುತ್ತಲೇ ಅಲ್ಲಿದ್ದ ಎಲ್ಲರೂ ನಿಂತು ಅವನನ್ನು ಬರಮಾಡ್ಕೊಳ್ತಾರೆ. ಅಷ್ಟು ತೇಜಸ್ಸು ಶ್ರೀಹರಿ ಅಲ್ವಾ ಅವನು. ಬಲಿಚಕ್ರವರ್ತಿಗೆ ವಾಮನನಲ್ಲಿ ಅಪಾರವಾದ ಭಕ್ತಿ ಗೌರವ ಮೂಡುತ್ತೆ. ಅವನು ಆ ವಟುವಿಗೆ, ಪುಟ್ಟ ವಟು ಬಂದಿರ್ತಾನೆ, ವಟುವಿಗೆ ನಮಸ್ಕರಿಸಿ ಆತನನ್ನು ಒಂದು ಮಣೆ ಮೇಲೆ ಕುಳ್ಳಿರಿಸ್ತಾನೆ. ಆತನ ಪಾದವನ್ನು ತೊಳೆದು ಆ ಪಾದ ತೀರ್ಥವನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸ್ಕೊಳ್ತಾನೆ. ನಂತರ, ಸ್ವಾಮಿ, ತಪಸ್ಸೆ ಆಕಾರವನ್ನು ತಾಳಿ ಬಂದಂತಿರುವ ನಿಮ್ಮನ್ನು ಕಂಡು ನಾನು ಧನ್ಯನಾದೆ. ನನ್ನ ವಂಶ ಪವಿತ್ರವಾಯಿತು, ನನ್ನ ಯಾಗ ಸಫಲವಾದಂತಾಯಿತು. ನಿಮ್ಮನ್ನು ನೋಡಿದ್ರೆ ಯಾವುದೋ ಯಾಚನೆಗಾಗಿ ನೀವು ನನ್ನ ಬಳಿ ಬಂದಂತೆ ಕಾಣಿಸ್ತಾ ಇದೆ. ತಮ್ಮ ಬಯಕೆ ಏನು ಹೇಳಿ, ಯಾವುದಿದ್ರೂ ಅದನ್ನು ಪೂರೈಸಲು ನಾನು ಸಿದ್ಧನಾಗಿದ್ದೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು
ನೀವು ಉದ್ಧರಿಸಬೇಕು ಅಂತ ಹೇಳ್ತಾನೆ. ಬಲೀಂದ್ರನ ಮಾತುಗಳನ್ನು ಕೇಳಿ ವಾಮನನಿಗೆ ತುಂಬ ಸಂತೋಷವಾಗುತ್ತೆ. ಅಯ್ಯ ಬಲೀಂದ್ರ, ಶುಕ್ರನಂತಹ ಗುರು, ಪ್ರಹ್ಲಾದನಂತಹ ಹಿರಿಯ ಇವರ ಸಹವಾಸದಲ್ಲಿರುವ ನೀನು ಧರ್ಮಪರನಾಗಿರುವುದು ಸಹಜವಾಗಿಯೇ ಇದೆ. ಕಲಿತನ ದಾನ ಗುಣಗಳು ನಿಮ್ಮ ವಂಶದ ಹುಟ್ಟು ಗುಣ. ಇದನ್ನು ತಿಳ್ಕೊಂಡೇ ನಾನು ನಿನ್ನ ಹತ್ರ ಬಂದಿದ್ದೀನಿ ಯಾಚನೆಗಾಗಿ. ನನಗೆ ಅತಿ ಆಸೆ ಏನೂ ಇಲ್ಲ. ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆಗಳಾಗುವಷ್ಟು ಭೂಮಿಯನ್ನು ನನಗೆ ದಯಪಾಲಿಸೋ ಅಷ್ಟು ಸಾಕು ಅಂತ. ಇದನ್ನು ಕೇಳಿದ ಬಲಿ, ಅಯ್ಯೋ ಬ್ರಾಹ್ಮಣ, ಎಂಥ ಸಣ್ಣ ಬೇಡಿಕೆ ನಿನ್ನದು. 3 ಲೋಕ ಕೊಡಿ, ಏನಾದ ನನ್ನಲ್ಲಿ ಹಲವು ದ್ವೀಪಗಳನ್ನೇ ಕೊಡು ಅಂತ ಹೇಳಿದ್ರು ಕೊಡ್ತಾ ಇದ್ದೆ ನಾನು. ನನ್ನಲ್ಲಿ ದಾನವನ್ನು ಪಡೆದವನು ಮತ್ತೊಬ್ಬನ ಬಳಿಯಲ್ಲಿ ಕೈಯೊಡ್ಡೋದು ಬೇಡ. ಆದ್ದರಿಂದ ನಿನಗೆ ಫಲವತ್ತಾದ ಒಂದು ದೊಡ್ಡ ಜಮೀನನ್ನು ಕೊಡ್ತೇನೆ, ತೆಗೆದುಕೋ ಅಂತ ಹೇಳ್ತಾನೆ. ಆದರೆ ವಾಮನ ಹೇಳ್ತಾನೆ ಅದಕ್ಕೆ ಒಪ್ಪೋದಿಲ್ಲ. ಅಯ್ಯ ಆಸೆಗೆ ಕೊನೆಯಲ್ಲಿ, ನನಗಂತೂ ದುರಾಸೆ ಇಲ್ಲ, ನಾನು ಕೇಳಿದಷ್ಟು ನೀ ಕೊಟ್ಟರೆ ಸಾಕು, ನಾನು ತೃಪ್ತ ಅಂತ. ಆಗ ಬಲೀಂದ್ರ ಹೇಳ್ತಾನೆ, ಹಾಗೇ ಆಗಲಿ, ನಿನಗೆ ಬೇಕಾದಷ್ಟನ್ನು ತಗೋ ಅಂತ ಹೇಳಿ ದಾನ ಧಾರೆಯನ್ನು ಕೊಡುವುದಕ್ಕಾಗಿ ಕೈಗೆ ಪಾತ್ರೆ ತಗೊಳ್ತಾನೆ. ಇದನ್ನು ಶುಕ್ರಾಚಾರ್ಯರು ನೋಡ್ತಾರೆ ಅಲ್ಲೇ ಇದ್ದವರು. ರಾಜ ಮಹಾರಾಜ, ನೀನು ಮೋಸ ಹೋಗ್ತಾ ಇದೆಯಾ? ಈ ವಾಮನ ಮತ್ತು ಯಾರೂ ಇಲ್ಲ, ವಿಷ್ಣುವಿನ ಅವತಾರ, ದೇವತೆಗಳ ರಕ್ಷಣೆಗಾಗಿ ಅದಿತಿಯ ಮಗನಾಗಿ ಹುಟ್ಟಿ ಬಂದಿದ್ದಾನೆ. ಇವನಿಂದ ನಿನಗೆ ಕೇಡು ತಪ್ಪದಾದ್ದರಿಂದ ನಿನ್ನ ದಾನ ಕಾರ್ಯವನ್ನು ನಿಲ್ಲಿಸ್ಬಿಡು. ಕೊಟ್ಟ ಮಾತು ತಪ್ಪುವುದೆಂತೋ ಎಂಬ ಶಂಕೆ ಬೇಡ. ಪ್ರಾಣ ರಕ್ಷಣೆ ಇದು, ಅದಕ್ಕಾಗಿ ಸುಳ್ಳು ಹೇಳೋದು ಅಧರ್ಮ ಅಲ್ಲ ಅಂತ ಬೋಧನೆ ಮಾಡ್ತಾರೆ. ಆದರೆ ಬಲಿರಾಜನಿಗೆ ಆತನ ಬೋಧನೆ ಹಿಡಿಸಲಿಲ್ಲ. ಸುಳ್ಳಿಗಿಂತ ದೊಡ್ಡ ಪಾಪವಿಲ್ಲ ಅಂತ ಹೇಳಿ ಅವನು ವಾಮನನಿಗೆ ದಾನಧಾರೆಯನ್ನು ಎರಿತಾನೆ. ಆತನ ಮಡದಿಯಾದ ವಿಂಧ್ಯಾವಳಿಯು ಬಂಗಾರ ಕಲಶದಿಂದ ನೀರೆರಿತಾಳೆ. ವಾಮನನ ಪಾದಗಳನ್ನು ತೊಳೆದು ಆತನಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾನೆ. ಇಲ್ಲಿ ಶುಕ್ರಾಚಾರ್ಯರು ಈ ದಾನವನ್ನು ಎರೆಯೋದಕ್ಕೆ, ದಾನಧಾರೆಯನ್ನು ತಪ್ಪಿಸೋದಕ್ಕೆ ಕಮಂಡಲ ಒಳಗೆ ಬಂದು ಸೇರ್ಕೊಳ್ತಾರೆ. ನೀರೇ ಬರೋದಿಲ್ಲ ಆಚೆಗೆ. ಆಮೇಲೆ ನೋಡಿದಾಗ ವಿಷ್ಣು ಏನು ಮಾಡ್ತಾನೆ, ಒಂದು ದರ್ಬೆ ತಗೊಂಡು ಆ ತೂತಿನಲ್ಲಿ ಚುಚ್ಚಿದಾಗ ಶುಕ್ರಾಚಾರ್ಯರ ಕಣ್ಣು ಸಹ ಹೋಗುತ್ತೆ. ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಸೊ ದಾನಧಾರೆಯು ಕೈಯಲ್ಲಿ ಬೀಳ್ತಲೇ ವಾಮನ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತಾನೆ. ಆ ಬೆಳವಣಿಗೆಗೆ ಕೊನೆಯೇ ಇಲ್ಲ. ಪಾತಾಳ ಆತನ ಅಂಗಾಲಲ್ಲಿ, ಭೂಮಿ ಹೆಜ್ಜೆಯಲ್ಲಿ, ವಾಯುಮಂಡಲ ತೊಡೆಯಲ್ಲಿ, ನಾಭಿಯಲ್ಲಿ, ಅಂತರಿಕ್ಷ ಎದೆಯಲ್ಲಿ, ನಕ್ಷತ್ರ ಮಂಡಲ ಶಿರಸ್ಸು ಎಲ್ಲಿಯೋ, ಸಕಲ ಲೋಕಗಳನ್ನು ಆವರಿಸಿಕೊಂಡು ಬೆಳೆದುಬಿಟ್ಟ. ಈ ಭಯಂಕರ ಆಕೃತಿಯನ್ನು ಕಂಡ ದೇವದಾನವರು ಭಯದಿಂದ ಭ್ರಾಂತರಾಗೋದ್ರು. ಇಂತೂ ಬೃಹದಾಕಾರವನ್ನು ತಾಳಿ ಒಂದು ಪಾದದಿಂದ ಬಲಿಯು ಆಳುತ್ತಿದ್ದ ಸಕಲ ಭೂಮಂಡಲವನ್ನು ಒಂದು ಪಾದ ಆಗೋತಿ ಇಟ್ಟ. ಇನ್ನೊಂದು ಹೆಜ್ಜೆಯಲ್ಲಿ ನಭೋಮಂಡಲ, ಅದನ್ನು ಅಳೆದು ಆಯಿತು. ಇನ್ನು ಮೂರನೇ ಹೆಜ್ಜೆ ಎಲ್ಲಿಡೋದು ಅಂತ ಬಲಿಯನ್ನು ಕೇಳ್ತಾನೆ ಆತನು. ಮುಂದೆ ಸುಮ್ಮನಿರಲು ತ್ರಿವಿಕ್ರಮನಾದ ವಾಮನ, ಅಯ್ಯ ಅವನಿಗೇನು ಗೊತ್ತಾಗಲ್ಲ ಬಲಿ ಸುಮ್ಮನೆ ಇರುವಾಗ. ಅಯ್ಯ ನೀನು ಕೊಟ್ಟ ಮಾತಿಗೆ ತಪ್ಪಿದರೆ ನರಕಕ್ಕೆ ಹೋಗ್ತೀಯ ನೋಡು. ಲೋಕೇಶ್ವರನೆಂಬ ಅಹಂಕಾರದಿಂದ ನೀನು ಮಾತು ಕೊಟ್ಟು ಈಗ ತಪ್ತೀಯ ಅಂತ ಗರ್ಜನೆ ಮಾಡ್ತಾನೆ. ಆಗ ಮೋಸದಿಂದ ತನಗೆ ಮಹತ್ತಾದ ಅಪಕಾರವನ್ನು ಮಾಡಿದ್ದರು ಬಲಿ ಸ್ವಲ್ಪನೂ ಅಶಾಂತನಾಗದ. ಅಯ್ಯ ನೀನು ನನಗೆ ಮೋಸ ಮಾಡಿದ್ದಿ, ಆದರೂ ನನ್ನನ್ನೇ ಸುಳ್ಳನೆಂದು ಹಂಗಿಸುತ್ತಿದ್ದೀಯಲ್ಲ. ನಾನೆಂದಿಗೂ ಸುಳ್ಳಾಡೋದಲ್ಲ. ಈಗ ನೋಡು, ಈ ನನ್ನ ತಲೆಯ ಮೇಲೆ ನಿನ್ನ 3ನೇ ಹೆಜ್ಜೆಯನ್ನಿಡು. ನಾನು ರಾಜ್ಯಕೋಶಗಳು ಹೋದವೆಂದಾಗಲಿ, ನನಗೆ ಅನ್ಯಾಯವಾಯಿತೆಂದಾಗಲಿ ವ್ಯಥೆ ಪಡೋದಿಲ್ಲ. ಸುಳ್ಳನೆಂದು ಕರೆದರೆ ಮಾತ್ರ ನನಗೆ ಸಂಕಟ ಆಗುತ್ತೆ. ನಾನು ಮಹಾಭಕ್ತನಾದ ಪ್ರಹ್ಲಾದನ ಮೊಮ್ಮಗ. ನಾನು ಆತನಂತೆ ದೈವ ಭಕ್ತ. ದೈವ ಕಾರ್ಯದಲ್ಲಿ, ಧರ್ಮ ಕಾರ್ಯದಲ್ಲಿ ಜೀವವನ್ನು ಬಲಿದಾನ ಮಾಡಲು ನಾನು ಏನು ಹೆದರೋವನಲ್ಲ ಅಂತ ಹೇಳ್ತಾನೆ. ಬಲೀಂದ್ರನ ಮಾತು ಮುಗಿಸೋ ವೇಳೆಗೆ ಸರಿಯಾಗಿ ಪ್ರಹ್ಲಾದನೇ ಅಲ್ಲಿಗೆ ಬರ್ತಾನೆ. ಆತನ ಮೊಮ್ಮಗನಿಗೆ ಒದಗಿದ ಸ್ಥಿತಿಯನ್ನು ಕಂಡು ಮರಗೋದಿಲ್ಲ. ಅವನು ತ್ರಿವಿಕ್ರಮ ರೂಪಿಯಾದ ಶ್ರೀಹರಿಯನ್ನು ಭಕ್ತಿಯಿಂದ ನಮಸ್ಕರಿಸಿ, ದೇವದೇವ ನೀನೇ ಕೊಟ್ಟ ತ್ರಿಲೋಕ ಸಾಮ್ರಾಜ್ಯವನ್ನು ನೀನೇ ಕಿತ್ತುಕೊಳ್ತಾ ಇದೆಯಾ? ಇದಕ್ಕಾಗಿ ಅಳುವುದೇಕೆ? ಸಂಪತ್ತು ಮನುಷ್ಯನ ಅಹಂಕಾರವನ್ನು ಹೆಚ್ಚಿಸಿ ಅವನನ್ನು ಅಧೋಗತಿಗೆಳೆಯುತ್ತೆ. ಅಂತಹ ಸಂಪತ್ತನ್ನು ನೀನಾಗಿಯೇ ನಿವಾರಿಸುತ್ತಾ ಇರೋದು ಒಂದು ದೊಡ್ಡ ಅನುಗ್ರಹ ಅಂತ ಹೇಳ್ತಾನೆ. ಬಲಿಯ ಪತ್ನಿಯಾದ ವಿಂಧ್ಯಾವಳಿಯು ಶ್ರೀಹರಿಗೆ ಅಡ್ಡಬಿದ್ದು, ಸ್ವಾಮಿ ನಿಮ್ಮ ಪಾದವನ್ನು ತೊಳೆದು 3 ಲೋಕಗಳನ್ನು ನಿಮಗೆ ಅರ್ಪಿಸಿರುವವಲ್ಲವೇ? ಅಂತಹ ನಮಗೆ ದುಃಖ ಹೇಗೆ ತಾನೇ ಬಂದೀತು? ನಮ್ಮನ್ನು ಉದ್ಧರಿಸಿ ಕಾಪಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಶ್ರೀಹರಿಯು ಗುಡುಗಿನಂತಹ ಗಂಭೀರ ಧ್ವನಿಯಿಂದ ಅಲ್ಲಿದ್ದವರನ್ನು ಕೊಡ್ತಾ, ಅಯ್ಯ ನಾನು ಯಾರನ್ನು ಉದ್ಧಾರ ಮಾಡಬೇಕೆಂದಿರುವನು ಅವನ ಸರ್ವಸ್ವವನ್ನು ಮೊದಲು ಕಿತ್ಕೊಳ್ತೇನೆ. ನನ್ನ ಅನುಗ್ರಹಕ್ಕೆ ಪಾತ್ರನಾದನೆಂದರೆ ಅವನಲ್ಲಿ ಕುಲ, ರೂಪ, ವಿದ್ಯೆ, ಅಧಿಕಾರ, ಧನ ಮೊದಲಾದವುಗಳ ಮದವು ಯಾವತ್ತೂ ಅಂಕುರಿಸದು. ಈ ಬಲೀಂದ್ರನು ನಾನು ಒಡ್ಡಿದ ಪರೀಕ್ಷೆಯಲ್ಲಿ ಗೆದ್ದು ನನ್ನ ಪರಮ ಭಕ್ತನಾಗಿದ್ದಾನೆ. ಯಾರೂ ಗೆಲ್ಲಲಾಗದ ಮಾಯೆಯನ್ನು ಇತ್ತು ಗೆದ್ದು ಮಹಾನುಭಾವನಾಗಿದ್ದಾನೆ. ಸತ್ಯವನ್ನು ವ್ರತವನ್ನಾಗಿ ಪಡೆದಿರುವ ಈತನಿಗೆ ನಾನು
ಸಾಲೋಕ್ಯ ಪದವಿಯನ್ನು ಕೊಟ್ಟಿದ್ದೇನೆ, ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಈತನು ದೇವೇಂದ್ರನಾಗುತ್ತಾನೆ, ಅಲ್ಲಿಯವರೆಗೆ ಈತನು ಸುತಲ ಲೋಕದ ಪ್ರಭುವಾಗಿರನ ಅಂತ ಹೇಳ್ತಾನೆ. ಆನಂತರ ತಾನು ಬಲಿಯ ಕಡೆ ನೋಡ್ತಾ, ಅಯ್ಯ ಬಲೀಂದ್ರ, ನೀನು ಇಂದಿನಿಂದ ಸುತಲ ಲೋಕದ ಸ್ವಾಮಿ, ನಿನ್ನ ಬಂಧು ಬಾಂಧವರೊಡನೆ ಅಲ್ಲಿ ನೆಲೆಸು, ನಾನು ಅಲ್ಲಿ ಸದಾ ನಿನಗೆ ದರ್ಶನ ಕೊಡ್ತಾ ಇರ್ತೇನೆ ಅಂತ ಹೇಳ್ತಾನೆ. ಬಲಿಯು ಶ್ರೀಹರಿಗೆ ನಮಸ್ಕರಿಸಿ ಆತನ ಅಪ್ಪಣೆಯಂತೆ ಸುತಲ ಲೋಕಕ್ಕೆ ಹೊರಡ್ತಾನೆ. ಸೊ ಮೂರನೇ ಪಾದ ಬಲಿಯ ಶಿರದ ಮೇಲೆ ಇಟ್ಟಾಗ ಅವನು ಸುತಲ ಲೋಕಕ್ಕೆ ಹೋಗ್ತಾನೆ. ಇದು ತುಂಬ ಸುಂದರವಾದ ಬಲೀಂದ್ರನ ಕಥೆ ಇದು. ಇಂದು ಬಲಿಪಾಡ್ಯಮಿ, ಇದು ಸುಂದರವಾದ ಬಲೀಂದ್ರನ ಕಥೆಯನ್ನು ಕೇಳೋಣ, ಪೂಜೆ ಸಹ ಮಾಡೋಣ. ಶ್ರೀಹರಿ ಎಲ್ಲರ ಮೇಲೂ ತನ್ನ ಒಂದು ಕೃಪಾಶೀರ್ವಾದವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ.